ವೀಕ್ಷಕರೇ, ಇವತ್ತು ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಸ್ತ್ರೀ ವಶೀಕರಣ. ಸ್ತ್ರೀಯನ್ನು ಹೇಗೆ ವಶೀಕರಣ ಮಾಡಿಕೊಳ್ಬೇಕು? ಸ್ತ್ರೀ ಅಂದರೆ ಬೇರೆ ಯಾವುದೋ ಸ್ತ್ರೀನ ವಶೀಕರಣ ಮಾಡಿಕೊಂಡ್ರೆ ಈ ವಿದ್ಯೆ ಫಲಿಸಲ್ಲ. ವೀಕ್ಷಕರೇ, ನಿಮ್ಮೊಂದಿಗೆ ಮದುವೆ ಆಗಿರುವ ಸ್ತ್ರೀ ಸಹಬಾಳ್ವೆಯಿಂದ ಬಾಳ್ತಾ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಮದುವೆ ಆಗಿದ್ದೀವಿ ಗುರುಜಿ, ಅವಳಿಗೂ ನನಗೂ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ ಅಂದರೆ ಚಿಂತಿಸಬೇಡಿ, ನಾನು ನಿಮಗೆ ಈ ಯಂತ್ರದ ಮೂಲಕ ಸ್ತ್ರೀ ವಶೀಕರಣ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿರೋ ವೀಕ್ಷಕರು ಆದಷ್ಟು ಉಪಯುಕ್ತ ಜನರಿಗೆ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ಸ್ತ್ರೀ ವಶೀಕರಣ ಯಂತ್ರ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲು ಒಂದು ತಗಡನ್ನು ತಗೊಳ್ಳಿ. ನೋಡಿ, ಈ ತಗಡನ್ನು ತಗೊಂಡು ಇದು ದಾಳಿಂಬೆ ಕಡ್ಡಿ. ಈ ದಾಳಿಂಬೆ ಕಡ್ಡಿಯಿಂದ ತಗಡಿನ ಮೇಲೆ ನಾಲ್ಕು ಚೌಕದಲ್ಲೂ, ನೋಡಿ, ಈ ನಾಲ್ಕು ಮೂಲೆಯಲ್ಲೂ ಕ್ಲೀಮ್ 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 ಮತ್ತು ಕ್ಲೀಮ್ ಎಂದು ಬರೆಯಿರಿ. ಈ ನಾಲ್ಕು ಮೂಲೆಯಲ್ಲೂ ಕ್ಲೀಮ್ 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 ಎಂದು ಬರೆದು ಮಧ್ಯದಲ್ಲಿ ಯಾವ ಸ್ತ್ರೀಯನ್ನು ವಶೀಕರಣ ಮಾಡಿಕೊಳ್ಬೇಕು ಅವರ ಹೆಸರನ್ನು ಮನದಲ್ಲಿ ಅವ್ರನ್ನ ನೆನೆಸ್ಕೊಂಡು ಅವರ ಹೆಸರನ್ನು ಬರೆಯಿರಿ. ಈ ಮಧ್ಯಭಾಗದಲ್ಲಿ ಅವರ ಹೆಸರನ್ನು ಬರೆಯಿರಿ. ಹೆಸರನ್ನು ಬರೆದು ಈ ತಗಡನ್ನು, ವೀಕ್ಷಕರೇ ನೀವು ವಶೀಕರಣ ಮಾಡ್ಕೊಬೇಕು ಅಂತ ಇರ್ತೀರಲ್ಲ, ನಿಮ್ಮ ಹೆಂಡತಿ ಹೆಸರನ್ನು ಬರೆದಿದ್ದಿರಲ್ಲ, ಈ ತಗಡಿನ ಮಧ್ಯೆ ಈ ಅರಿಶಿಣವನ್ನು ಇಡಿ. ಈ ಅರಿಶಿಣವನ್ನು ಇಟ್ಟು ದೇವರ ಮನೆಯಲ್ಲಿ, ನಿಮ್ಮ ದೇವರ ಮನೆಯಲ್ಲಿ ಈ ತಗಡನ್ನು ಇಡಿ. ತಗಡನ್ನು ಇಟ್ಟು 21 ದಿನ ಪೂಜೆ ಮಾಡಬೇಕು. 21 ದಿನ ಪೂಜೆ ಮಾಡಬೇಕು. ಮತ್ತು 11 ಬಾರಿ ಪೂಜೆ ಮಾಡಬೇಕಾದ್ರೆ ಓಂ ಸ್ತ್ರೀ ವಶಂ, ನಿಮ್ಮ ಯಾವ ಹೆಸರನ್ನು ಬರೆದಿದ್ದಿರಲ್ಲ ನಿಮ್ಮ ಹೆಂಡತಿ ಹೆಸರನ್ನು ಹೇಳಿಕೊಂಡು ಓಂ ಸ್ತ್ರೀ ವಶಂ ಎಂದು 11 ಬಾರಿ ಜಪಿಸಬೇಕು. ವೀಕ್ಷಕರಿಗೆ 11 ಬಾರಿ ಜಪಿಸಿ 21 ದಿನ ಆದ ನಂತರ ಈ ತಗಡನ್ನು ಒಂದು, ನೋಡಿ ಇದು ಯಂತ್ರ, ಈ ಯಂತ್ರದ ಒಳಗೆ ಮಡಿಚಿ ಹಾಕಬೇಕು. ಈ ತಗಡನ್ನು ಸಣ್ಣದಾಗಿ ಮಡಿಚಿ ಈ ಯಂತ್ರದ ಒಳಗಡೆ ಹಾಕಿ. ನೋಡಿ ವೀಕ್ಷಕರೇ, ಈ ಯಂತ್ರವನ್ನು ಈ ತಾಯತದೊಳಗಡೆ ಹಾಕ್ತಾ ಇದ್ದೀನಿ. ಈ ತಾಯತದೊಳಗಡೆ ಹಾಕ್ಬಿಟ್ಟು ನೀವು ವಶೀಕರಣ ಮಾಡ್ಕೊಬೇಕು ಅಂತ ಇರ್ತೀರಲ್ಲ, ಆ ಸ್ತ್ರೀಯ ಕೊಳ್ಳಿಗೆ ಇದನ್ನು ಕಟ್ಟಿ. ಕಟ್ಟಕ್ಕಾಗದೇ ಇದ್ರೆ, ತುಂಬ ಸಮಸ್ಯೆ ಇದ್ದು ಕಟ್ಟಕ್ಕಾಗದೇ ಇದ್ರೆ, ಅವರು ಮಲಗುವ ಮಂಚದ ಕೆಳಗಡೆ ಇದನ್ನು ಇಡಿ. ಅವರು ಮಲಗುವ ಮಂಚದ ಕೆಳಗಡೆ ಇದನ್ನು ಇಡಿ. 1 ವಾರದಲ್ಲಿ ಆ ಸ್ತ್ರೀ ನಿಮ್ಮ ವಶೀಕರಣ ಆಗ್ತಾಳೆ, ನೀವು ಹೇಳ್ದಂಗೆ ಕೇಳ್ತಾಳೆ, ನಿಮ್ಮ ಹತ್ರ ಒಲಿದು ಬರ್ತಾಳೆ. ವೀಕ್ಷಕರೇ, ಮುಂದಿನ ವಿಡಿಯೋಗಳಲ್ಲಿ ಇದೇ ತರಹದ ಯಂತ್ರ ವಿದ್ಯೆಗಳನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.